ಅದೇ ಸರ್, ಈಗ ಜೆಡಿಎಸ್ ನಲ್ಲಿ ಏನು ಭವಿಷ್ಯ ಇಲ್ಲ ಅಂತ ಹೇಳ್ಕೊಂಡು ನಿರ್ಧಾರ ಮಾಡ್ಕೊಂಡಿದ್ದಾರೆ. ನಮ್ಗೂ ಪಕ್ಷಿತ್ವದ ನಾಯಕರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು. ಭಿನ್ನಾಭಿಪ್ರಾಯ ಬಗೆ ಇರಲಿಲ್ಲ, ಭಿನ್ನಾಭಿಪ್ರಾಯ ಬಗೆ ರಾಜಕೀಯದಲ್ಲಿ ಬೇರೆ ಬಿಟ್ಟವರು ಪಕ್ಷಾಂತರ ಇರುವಂತಹದ್ದು ಇದು ಸಹಜ ಪ್ರಜಾಪ್ರಭುತ್ವದಲ್ಲಿ. ಅವಕಾಶ ಸಿಗುತ್ತೆ ಬಿಡುತ್ತೆ ಅನ್ನೋದು ಜನಗಳ ಮೇಲೆ ತಿಳ್ತಾರೆ. ಜನ ಏನ್ ಬೇಕಾದ್ರೂ ಮಾಡಬಹುದು, ಜನ ತೀರ್ಪು ಅಂತಿಮ. ಜನದ ತೀರ್ಪು ಏನೈತೆ ಅದು ಜನ ಕಾಂಗ್ರೆಸ್ ಸೇರ್ಬೇಕು ಅಂತ ಆಸೆ ಇರ್ತದೆ. ಇಲ್ಲ, ನಾನು ಯಾವತ್ತೂ ಯಾರಿಗೂ ಹೇಳಿಲ್ಲ, ನಾನು ಯಾರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ಆ ಮಾತು ಯಾರಿಗೂ ಹೇಳಿಲ್ಲ. ಸರ್, ಈಗ ನೀವು ಪಕ್ಷ ಬಿಡುವ ಸಂದರ್ಭದಲ್ಲಿ ಈಗ ದೇವೇಗೌಡರ ಅಥವಾ ಕುಮಾರಸ್ವಾಮಿ ಬಂದು ಏನೋ ನಿಮ್ಮ ಕನ್ವಿನ್ಸ್ ಮಾಡಿ ಟ್ರೈ ಮಾಡಿ, ಕನ್ವಿನ್ಸ್ ಮಾಡಿದರೆ ಎಲ್ಲ ಮಾಡಿದರೆ ಚೆನ್ನಾಗಿದ್ದೀವಿ. ಇದ್ರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ಬಂದಾದ್ಮೇಲೆ ನಮ್ಮ ಕ್ಷೇತ್ರ ಜನದ ತೀರ್ಮಾನ ನಾನು ಹೋಗಿ, ನಾನು ಯಾರಿಗೂ ದೋಷ ಕೊಡಲ್ಲ. ಅವರು ನಾವು ಚೆನ್ನಾಗೇ ಇದ್ದೀವಿ, ಅವ್ರಿಗೆ ಯಾರ ಬಗ್ಗೆ ನಾವು ದೋಷ ಕೊಡಲ್ಲ. ಅವರು ಆಯ್ತು ಇದ್ದು ಭಿನ್ನಾಭಿಪ್ರಾಯ ಪ್ರಮುಖ ನಾಯಕರು ಹೌದು, ನಾಯಕರು ಭಿನ್ನಾಭಿಪ್ರಾಯ ಬಂತು. ಭಿನ್ನಾಭಿಪ್ರಾಯ ಬಂದಲ್ಲಿ ರಾಜೀನಾಮೆ ಸಾಧ್ಯತೆ ಇದೆಯಾ? ನಾನೀಗ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.